ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತು ಒಂದು ಹೊಸ ಡಿಸೈನ್ ಮಾಡೋಣ ನೋಡಿ ಇಲ್ಲಿ ನೀಡಲ್ಗೆ ಈ ರೀತಿ ಕಾಟನ್ ದಾರ ಹಾಕಿಟ್ಟಿದ್ದೀನಿ ನಾನು ಮತ್ತು ಇಲ್ಲಿ ಮೆಟ್ರೋ ಕಾರ್ಡನ್ನ ತೊಗೊಂಡಿದ್ದೀನಿ ಈ ಮೆಟ್ರೋ ಕಾರ್ಡ್ನ ಮೆಷರ್ಮೆಂಟ್ ಬಂದು ನಮ್ಮ ಮಿಡಲ್ ಫಿಂಗರ್ ಏನಿದೆ ಅಲ್ವಾ ಈ ಮಿಡಲ್ ಫಿಂಗರ್ಗೆ ಅನುಗುಣವಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಈ ರೀತಿ ಮಿಡಲಲ್ಲಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಮಿಡಲ್ ಫಿಂಗರ್ನ ಮೆಷರ್ಮೆಂಟ್ ಇರೋದು ನಾನು ತಗೊಂಡಿರೋದು ನೋಡಿ ಇವತ್ತು ದಾರಕ್ಕೆ ಒಂದೇಳೆ ದಾರಕ್ಕೆ ಹೇಗೆ ಬೀಡನ್ನ ಹಾಕೋದು ಅಂತ ನಾನು ತೋರಿಸ್ತೀನಿ ಇವತ್ತು ಫ್ರೆಂಡ್ಸ್ ಇಲ್ಲಿ ದಾರ ಮತ್ತು ಬೀಟ್ಸ್ ಎಲ್ಲ ಏನಿದೆ ಈ ಐಟಮ್ಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲಿ ಸಿಗುತ್ತೆ ಅಂತ ನಾನು ಮೆನ್ಷನ್ ಮಾಡಿರ್ತೀನಿ ಅಲ್ಲಿ ನೀವು ತೊಗೋಬೋದು ಬೀಟ್ಸ್ ಆಗಲಿ ದಾರ ಆಗಲಿ ಪ್ರತಿಯೊಂದು ಟೈಲರಿಂಗ್ ಐಟಮ್ಸ್ ಕೂಡ ಅಲ್ಲಿ ಸಿಗುತ್ತೆ ಕವಿತಾ ಎಂಟರ್ಪ್ರೈಸಸ್ ಅಂತ ಹೇಳಿ ನೋಡಿ ಇಲ್ಲಿ ಇಲ್ಲಿ ಇದು ಸಿಲ್ಕ್ ತ್ರೆಡ್ಡು ಬ್ಲ್ಯಾಕ್ ಕಲರ್ ಏನಿದೆ ಅಲ್ವಾ ಇದು ಸಿಲ್ಕ್ ತ್ರೆಡ್ಡು ಇದಕ್ಕೆ ನಾನು ಜಾಯಿನ್ ಮಾಡ್ಕೋತೀನಿ ಅಲ್ಲಿ ಬಂಚಸಲ್ಲಿ ಏನು ಬೀಡಿದೆ ಅಲ್ವಾ ಇಲ್ಲಿ ಲೈನ್ ಬೀಡು ಇದನ್ನು ಗಂಟು ಹಾಕ್ಕೊಂಡು ಎರಡನ್ನ ಜಾಯಿನ್ ಮಾಡ್ಕೋತೀನಿ ನಾನು ನೋಡಿ ನಾನು ಯಾವ ರೀತಿ ಗಂಟು ಹಾಕೋತೀನಿ ಅನ್ನೋದನ್ನು ನೋಡ್ಕೊಳ್ಳಿ ಇದು ನಾರ್ಮಲ್ ಆಗಿ ನಾವು ಹಾಕೋ ಗಂಟು ನಾವಿಲ್ಲಿ ಬ್ಲ್ಯಾಕ್ ಕಲರ್ ಥ್ರೆಡ್ ಏನಿದೆ ಅಲ್ವಾ ಸಿಲ್ಕ್ ಥ್ರೆಡ್ಡು ಅದು ಮೇಲೆ ಬರಬೇಕು ಆ ರೀತಿ ಇಟ್ಕೊಂಡು ನಾವು ಬಂಚಸ್ ಅಂದರೆ ಇಲ್ಲಿ ಲೈನ್ ಏನಿದೆ ಅಲ್ವಾ ಇದರಲ್ಲಿ ಬೀಡ್ ಬಂದಿರುತ್ತಲ್ವ ಇದನ್ನು ಈ ರೀತಿ ಗಂಟು ಹಾಕ್ಕೋಬೇಕು ಟೈಟಾಗಿ ಎರಡು ಗಂಟೆಗಳನ್ನ ಹಾಕೋಬೇಕು ಒಂದು ಗಂಟೆಗಳನ್ನ ಹಾಕೊಂಡ್ರೆ ಲೂಸ್ ಆಗಿಬಿಡುತ್ತೆ ಗಂಟು ಅಷ್ಟು ಈಸಿಯಾಗಿ ನಾವು ಇನ್ಸರ್ಟ್ ಮಾಡೋಕ್ಕಾಗೋದಿಲ್ಲ ದಾರ ಬಿಚ್ಕೊಂಡು ಬಂದುಬಿಡುತ್ತೆ ಇವಾಗ ಇಲ್ಲಿ ದಾರದಲ್ಲಿ ಏನು ಬೀಡಿದೆ ಅಲ್ವಾ ಈ ಬೀಡನ್ನ ನಾವು ಈ ಕಡೆಗೆ ಎಳ್ಕೊಳ್ಳೋಣ ಈ ರೀತಿ ನೋಡಿ ಇಲ್ಲಿ ಈ ಕಡೆಗೆ ಎಳ್ಕೊಳ್ಳೋಣ ಎಳ್ಕೊಂಡ್ರೆ ಇದು ಒಂದೆಳೆ ದಾರಕ್ಕೆ ಹೋಗುತ್ತೆ ಬೀಡ್ಸು ನೀಟಾಗಿ ಎಳ್ಕೊಂಡು ಅಲ್ಲಿ ಏನು ಬಂಚಸ್ ದಾರ ಇತ್ತಲ್ಲ ಅದನ್ನು ಆ ಕಡೆ ತಗೊಂಬಿಡೋಣ ಸೊ ಇದು ಒಂದೇಳೆ ದಾರಕ್ಕೆ ನಾವು ಬೀಡನ್ನ ಹಾಕಿ ಆಯಿತು ಇವಾಗ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ನಾವು ಸಿಲ್ ಥ್ರೆಡ್ ನಮ್ಮ ಹತ್ರ ಕೈಗೆ ಬರೋ ಅಷ್ಟಷ್ಟೇ ಕಟ್ ಮಾಡ್ಕೋಬೇಕು ಬಂಚಸ್ಸಲ್ಲಿ ಏನು ದಾರ ಬರುತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ದೂರ ಇಟ್ಬಿಡೋಣ ಇಲ್ಲಾಂದರೆ ನಾವು ಈ ಥರ ಥ್ರೆಡ್ನ ವೈಂಡ್ ಮಾಡ್ಕೋಬೇಕಾದ್ರೆ ಸಿಕ್ಕಾಕೊಂಡ್ಬಿಡುತ್ತೆ ಸೊ ಇವಾಗ ಇದನ್ನು ನಾವು ಶೀಟ್ ಅಂದರೆ ನಾನು ಇಲ್ಲಿ ಮೆಟ್ರೋ ಕಾರ್ಡ್ ಏನು ತೊಗೊಂಡಿದ್ದೆ ಅಲ್ವಾ ಈ ಕಾರ್ಡ್ಗೆ ನಾನು ಸುತ್ಕೋತೀನಿ ಫಸ್ಟು ಎರಡು ಇಲ್ಲ ಮೂರು ಲೈನ್ನ ಸುತ್ಕೊಂಡು ಈ ಕಡೆ ಒಂದು ಬೀಡು ನೋಡಿ ಈ ಎಂಡಲ್ಲಿ ಒಂದು ಬೀಡು ಮತ್ತು ಆ ಕಡೆ ಎಂಡಲ್ಲಿ ಒಂದು ಬೀಡು ನೋಡಿ ಎರಡು ಬೀಡ್ ಫಸ್ಟೇ ಬಂದುಬಿಡ್ತು ಸೊ ಹಾಗಾಗಿ ಈ ಕಡೆಗೊಂದು ಆ ಕಡೆಗೊಂದು ಬೀಡನ್ನ ತಗೋತಾ ಇದ್ದೀನಿ ಮತ್ತು ಇವಾಗ ಎರಡು ಲೈನ್ಗಳನ್ನ ಸುತ್ತಿ ಎರಡು ಇಲ್ಲ ಅಂದರೆ ಮೂರು ಸುತ್ಕೊಂಡು ಮತ್ತೆ ಈ ಕಡೆ ಒಂದು ಬೀಡು ಆ ಕಡೆ ಒಂದು ಬೀಡು ಬಿಡಬೇಕು ಮತ್ತೆ ಸುತ್ಕೊಳ್ಳಿ ಮತ್ತೆ ಈ ಕಡೆ ಒಂದು ಆ ಕಡೆ ಸೈಡ್ಗೊಂದು ಬೀಡನ್ನ ನಾವು ಬಿಡ್ತಾ ಹೋಗಬೇಕು ಬೀಡನ್ನ ಬಿಟ್ಟ ಮೇಲೆ ಎರಡು ಅಂದರೆ ಮೂರು ಸತಿ ನಾವು ನಾವು ಬನ್ ಈ ಥರ ಸುತ್ಕೋಬೇಕಾಗತ್ತೆ ಬೀಡನ್ನ ನಾವು ಆ ಕಡೆ ಈ ಕಡೆ ಬಿಟ್ಟ ಮೇಲೆ ಎರಡು ಸತಿ ಇಲ್ಲಾಂದರೆ ಮೂರು ಸತಿ ನಾವು ಬೀಡನ್ನ ಹಾಕ್ತಿ ಹಾಗೆ ದಾರನ ಸುತ್ಕೋಬೇಕಾಗತ್ತೆ ಇದು ಕರೆಕ್ಟ್ ಮೇಜರ್ಮೆಂಟಲ್ಲಿ ಸುತ್ತಕೊಳ್ಳಿ ಫಸ್ಟು ಏನು ಯಾವ ರೀತಿ ನಾವು ಮಾಡಿರ್ತೀವಿ ಅಲ್ವಾ ನೆಕ್ಸ್ಟು ಆ ಬಂಚಸ್ ಏನು ಮಾಡ್ತೀವಲ್ವ ಅದೇ ಸೈಜ್ ಬರಬೇಕು ಅಂದರೆ ಅದೇ ದಪ್ಪ ಬರಬೇಕು ಹೆಚ್ಚು ಕಡಿಮೆ ಮಾಡ್ಕೊಳೋಕೆ ಹೋಗ್ಬೇಡಿ ಫಸ್ಟು ನಾವು ಎರಡು ಲೈನ್ ಸುತ್ತಿದ್ರೆ ಬೀಡನ್ನ ಹಾಕಿ ಎರಡು ಲೈನೇ ಸುತ್ಕೋಬೇಕು ಇಲ್ಲ ಬೀಡನ್ನ ಹಾಕಿದ್ಮೇಲೆ ಮೂರು ಮೂರು ಸರ್ತಿ ನಾವು ಸುತ್ಕೊಂಡಿದ್ರೆ ಮೂರು ಸರ್ತಿ ಸುತ್ಕೋಬೇಕು ನೋಡಿ ಈ ಥರ ಈ ಕಡೆಗೆ ಒಂದಷ್ಟು ಬೀಡು ಆ ಕಡೆಗೆ ಒಂದಷ್ಟು ಬೀಡು ಯೂಶ್ವಲಿ ನಾನು ಈ ಆ ಕಡೆ ಮತ್ತು ಈ ಕಡೆ ಸೈಡ್ಗೆ ಟ್ವೆಂಟಿ ಟ್ವೆಂಟಿ ಬೀಟ್ಸ್ ಬರಬೇಕು ಆ ಥರ ನಾನು ಸುತ್ಕೋತೀನಿ ಅಂದರೆ ಫಾರ್ಟಿ ಬೀಟ್ಸು ಈ ಎಂಡಲ್ಲಿ ಟ್ವೆಂಟಿ ಬೀಟ್ಸು ಆ ಎಂಡಲ್ಲಿ ಟ್ವೆಂಟಿ ಬೀಟ್ಸು ಮಾಡ್ಕೋಬೇಕು ಸೊ ನಾನು ತಗೊಳ್ಳೋದು ಹಾಗೆ ನಿಮಗೆ ಇನ್ನೂ ದಪ್ಪ ಬೇಕು ಅಂತ ಅಂದರೆ ನೀವು ಬೀಟ್ಸ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು ನೋಡಿ ಬೀಟ್ಸ್ ಎಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ ಎರಡು ಸರ್ತಿ ಇಲ್ಲ ಮೂರು ಸರ್ತಿ ನಾನು ಸುತ್ಕೊಂಡು ಈ ರೀತಿ ಇದನ್ನು ಮುಂದಕ್ಕೆ ಎಳ್ಕೊತೀನಿ ಇಲ್ಲೇನು ನಾವು ನೀಡಲ್ಗೆ ದಾರ ಹಾಕಿದ್ವಿ ಅಲ್ವಾ ಅದನ್ನು ಈ ರೀತಿ ಇನ್ಸರ್ಟ್ ಮಾಡಿ ಎರಡು ದಾರದ ಮಧ್ಯ ಇಲ್ಲಿ ಗಂಟು ಹಾಕಿರ್ತೀವಲ್ವ ಈ ಥರ ಎರಡು ದಾರದ ಮಧ್ಯೆ ನಾನು ನೀಡನ್ನ ಹಾಕಿ ಈ ಥರ ಎಳ್ಕೊತಾ ಇದ್ದೀನಿ ಇವಾಗ ಇದು ಟೈಟಾಗಿ ನಾಟ್ ಕೂತ್ಕೊಳ್ಳುತ್ತೆ ಮತ್ತು ಇವಾಗ ಇನ್ನೊಂದು ಗಂಟನ್ನ ಹಾಕೋತೀನಿ ನೋಡಿ ಎರಡು ಗಂಟುಗಳನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಇವಾಗ ಕಂಪ್ಲೀಟಾಗಿ ಹೊರಗಡೆಗೆ ತಗೊಳ್ಳೋಣ ಹೊರಗಡೆಗೆ ತಗೊಂಡು ಈ ರೀತಿ ನಾವು ಅಡ್ಜಸ್ಟ್ ಮಾಡಿಕೊಂಡು ನಾವು ಗಂಟು ಹಾಕೊಳ್ಳೋಣ ನೋಡಿ ಬೀಡ್ಸ್ ಎಲ್ಲ ತುದಿಗೆ ಬಂದಿದೆ ನಾವು ಹೇಗೆ ಹೂ ಕಟ್ತೀವಿ ಅಲ್ವಾ ಆ ರೀತಿ ನಾವು ಗಂಟುಗಳನ್ನ ಹಾಕ್ಕೊಳ್ಳೋಣ ಎರಡು ಇಲ್ಲ ಅಂದರೆ ಮೂರು ಗಂಟುಗಳನ್ನ ಹಾಕ್ಕೊಳ್ಳಿ ಮೂರು ಗಂಟು ಹಾಕ್ಕೊಳ್ಳಿ ಎರಡು ಬೇಡ ಎರಡು ಅಂದರೆ ಲೂಸ್ ಆಗಿ ಹೋಗ್ಬಿಡುತ್ತೆ ಸೊ ಹಾಗಾಗಿ ಮೂರು ಗಂಟುಗಳನ್ನ ಹಾಕಿ ಇಲ್ಲೇನು ಕಾಟನ್ ದಾರ ಇದೆಯಲ್ವ ಇದನ್ನು ನಾನು ಕಟ್ ಮಾಡ್ಕೊತೀನಿ ಮತ್ತು ಸಿಲ್ಕ್ ಥ್ರೆಡ್ ಕೂಡ ಕಟ್ ಮಾಡ್ಕೊತೀನಿ ನೋಡಿ ಬಂಚ್ ರೆಡಿಯಾಗಿದೆ ನಿಮ್ಗೆ ಇನ್ನೂ ದಪ್ಪ ಬೇಕು ಅಂತ ಅಂದರೆ ಬೀಲ್ಟ್ಸ್ನ ನೀವು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು ಬನ್ನಿ ಡಿಸೈನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ನಾನು ಸೀರೆಗೆ ಲಾಕ್ ಮಾಡಿದ್ದೀನಿ ಗಂಟುಗಳನ್ನ ಹಾಕಿ ನಾನು ಲಾಕ್ ಮಾಡಿದ್ದೀನಿ ಈ ಡಿಸೈನ್ ನಾನು ಸೀರೆ ರಿವರ್ಸ್ ಸೈಡಿಂದ ಮಾಡ್ತಾ ಇರೋದು ನೋಡಿ ಇಲ್ಲಿ ದಾರಕ್ಕೆ ನಾನು ಬೀಡ್ಸ್ನ ಹಾಕಿಟ್ಟಿದ್ದೀನಿ ಆಲ್ರೆಡಿ ದಾರಕ್ಕೆ ಬೀಡ್ ಹೇಗೆ ಹಾಕೋದು ಅಂತ ನೀವು ನೋಡ್ಕೋಬೇಕು ಅಂತಂದರೆ ಡಿಸೈನ್ ನಂಬರ್ ಟು ಟ್ವೆಂಟಿ ಸಿಕ್ಸ್ ಅಂದರೆ ಇನ್ನೂರ ಇಪ್ಪತ್ತಾರನೇ ಡಿಸೈನ್ನ ನೀವು ರೆಫರ್ ಮಾಡಿದ್ರೆ ಆರಳೆ ದಾರಕ್ಕೆ ಹೇಗೆ ಬೀಡನ್ನ ಹಾಕೋದು ಅಂತ ತೋರಿಸಿದ್ದೀನಿ ನೋಡಿ ಸೇಮ್ ಲೂಪಿಂದಾನೇ ನಾನು ನೀಡ ಹಾಕಿ ಒಂದು ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿ ಟೂ ಚೈನ್ಸ್ ಹಾಕ್ಕೊಳ್ಳಿ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ನಾನು ಒಂದು ಡಬಲ್ ಕ್ರೋಶೇನ ಮಾಡ್ಕೋತಾ ಇದ್ದೀನಿ ಡಬಲ್ ಕ್ರೋಶೆ ಆದಮೇಲೆ ನೋಡಿ ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ಮಾಡ್ಕೋಬೇಕು ತುಂಬ ಜಾಸ್ತಿ ಡಿಸ್ಟೆನ್ಸ್ ತಗೊಳಕ್ಕೆ ಹೋಗ್ಬೇಡಿ ಡಬಲ್ ಕ್ರೋಶೆ ಆದಮೇಲೆ ನಾನಿವಾಗ ಟೂ ಚೈನ್ಸ್ನ ಹಾಕೋತಾ ಇದ್ದೀನಿ ಟೂ ಚೈನ್ಸ್ನ ಹಾಕಿ ನಾವೇನು ಡಬಲ್ ಕ್ರೋಷೆ ಹಾಕಿದ್ವಿ ಅಲ್ವಾ ನೋಡಿ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ನಾವೇನು ಡಬಲ್ ಕ್ರೋಶೆ ಹಾಕಿದ್ವಿ ಅಲ್ವಾ ಆ ಡಬಲ್ ಕ್ರೋಶೆಗೆ ನಾನು ಒಂದು ಡಬಲ್ ಕ್ರೋಶೇನ ಮಾಡ್ಕೋತಾ ಇದ್ದೀನಿ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಇವಾಗ ನಾನು ಸೂಜಿ ಮೇಲೆ ಒಂದು ಸತಿ ದಾರ ತಗೋತೀನಿ ಸೂಜಿ ಮೇಲೆ ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ಇಲ್ಲಿ ಡಬಲ್ ಕ್ರೋಶೆ ಹಾಕಿದ್ವಿ ಅಲ್ವಾ ಅಲ್ಲಿಗೆ ಫಸ್ಟು ಎರಡರಲ್ಲಿ ಒಂದು ಮಾಡ್ಕೋಬೇಕು ಇವಾಗ ನಾವು ದಾರಕ್ಕೆ ಮುಂಚೆ ಬೀಡ್ ಹಾಕಿದ್ವಿ ಅಲ್ವಾ ಅದರಲ್ಲಿ ಒಂದು ಬೀಡ್ನ ಒಳಗಡೆ ತಗೊಂಡು ಎರಡರಲ್ಲಿ ಒಂದು ಮಾಡ್ಕೊಬಿಳಿ ಮತ್ತು ಇವಾಗ ಸೇಮ್ ಡಬಲ್ ಕ್ರೋಶೆಗೇನೆ ನಾವು ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು ನೋಡಿ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಫಸ್ಟು ಎರಡರಲ್ಲಿ ಒನ್ ಮಾಡ್ಕೊಳ್ಳಿ ಇವಾಗ ಒಂದು ಬೀಡ್ನ ಒಳಗಡೆ ತಗೊಂಡು ಈ ರೀತಿ ನೋಡಿ ಒಂದು ಬೀಡ್ನ ಒಳಗಡೆ ತಗೊಂಡು ಡಬಲ್ ಕ್ರೋಷೆ ಮಾಡ್ಕೋಬೇಕು ಮತ್ತು ಇವಾಗ ಡಬಲ್ ಕ್ರೋಷೆ ಫಸ್ಟು ಎರಡರಲ್ಲಿ ಒನ್ ಮಾಡ್ಕೋಬೇಕು ಆಮೇಲೆ ಬೀಡನ್ನ ಒಳಗಡೆ ತಗೊಂಡು ಎರಡರಲ್ಲಿ ಫನ್ ಮಾಡ್ಕೋಬೇಕು ಮತ್ತೆ ಡಬಲ್ ಕ್ರೋಶೆ ಮೇಲೆ ತಗೊಂಡು ಫಸ್ಟು ಎರಡರಲ್ಲಿ ಒಂದು ಮತ್ತೆ ಒಂದು ಬೀಡನ್ನ ಒಳಗಡೆ ತಗೊಂಡು ಎರಡರಲ್ಲಿ ಒಂದು ಮಾಡ್ಕೋಬೇಕು ಫ್ರೆಂಡ್ಸ್ ಗಮನ ಇಟ್ಟು ನೋಡ್ಕೊಳ್ಳಿ ಈ ಡಿಸೈನ್ ನಾನು ಸೀರೆಗೆ ಉಲ್ಟಾ ಸೈಡಿಂದ ಅಂದರೆ ರಿವರ್ಸ್ ಸೈಡಿಂದ ನಾನು ಮಾಡ್ತಾ ಇರೋದು ನಾವು ರಿವರ್ಸ್ ಸೈಡಿಂದ ಮಾಡಿದಾಗ ಮಾತ್ರ ಈ ರೀತಿ ಬೀಡು ಫ್ರಂಟ್ ಸೈಡಿಗೆ ಬರುತ್ತೆ ಮತ್ತು ಸೂಜಿ ಮೇಲೆ ಸತಿ ದಾರ ತಗೊಂಡು ಸೇಮ್ ಡಬಲ್ ಕ್ರೋಶೆಗೆ ನಾನು ಇನ್ಸರ್ಟ್ ಮಾಡಿ ಫಸ್ಟು ಎರಡರಲ್ಲಿ ಒಂದು ಮಾಡ್ಕೋತೀನಿ ಆಮೇಲೆ ಒಂದು ಬೀಡನ್ನ ನಾನು ಒಳಗಡೆ ತಗೊಂಡು ಎರಡರಲ್ಲಿ ಒಂದು ಮಾಡ್ಕೋತೀನಿ ಮತ್ತು ಡಬಲ್ ಕ್ರೋಶೆ ಇನ್ಸರ್ಟ್ ಮಾಡಿ ಫಸ್ಟು ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ಆಮೇಲೆ ಒಂದು ಬೀಡನ್ನ ಒಳಗಡೆಗೆ ತಗೊಂಡು ಒಂದು ಮಾಡ್ಕೋಬೇಕು ನೋಡಿ ಇದು ಫ್ರಂಟಿಂದ ಈ ರೀತಿ ಬರುತ್ತೆ ಲಾಸ್ಟಲ್ಲಿ ಮಾತ್ರ ಒಂದು ಬೀಡನ್ನ ಹಾಕದೆ ಹಾಗೆ ಡಬಲ್ ಕ್ರೋಶನ ನಾನು ಮಾಡ್ಕೊಂಡಿದ್ದೀನಿ ಒಟ್ಟು ಐದು ಬೀಡ್ ಬರಬೇಕು ಸ್ಟಾರ್ಟಿಂಗಲ್ಲಿ ಒಂದು ಬೀಡ್ ಹಾಕದೆ ಡಬಲ್ ಕ್ರೋಶ ಆಮೇಲೆ ಐದು ಬೀಡ್ ಹಾಕಿ ಡಬಲ್ ಕ್ರೋಶ ಆಮೇಲೆ ಲಾಸ್ಟಲ್ಲಿ ಬೀಡ್ ಹಾಕದೆ ಒಂದು ಡಬಲ್ ಕ್ರೋಶ ಇವಾಗ ಆರ್ಚ್ನ ಈ ರೀತಿ ಸ್ಟ್ರೈಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಡಬಲ್ ಕ್ರೋಶೇನ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇವಾಗ ಸೇಮ್ ಡಬಲ್ ಕ್ರೋಶ ಇತ್ತಲ್ವ ಅದರೊಳಗಡೆಗೆ ಟೂ ಚೈನ್ಸ್ ಹಾಕಿ ಡಬಲ್ ಕ್ರೋಶನ ಮಾಡ್ಕೋಬೇಕು ನೋಡಿ ಇಲ್ಲಿ ಟೂ ಚೈನ್ಸ್ ಹಾಕೋತೀನಿ ಫಸ್ಟು ಟೂ ಚೈನ್ಸ್ ಹಾಕಿ ಡಬಲ್ ಕ್ರೋಶನ ನಾನು ಮಾಡ್ಕೋತೀನಿ ಬೀಡನ್ನ ಹಾಕೋದಿಲ್ಲ ಇಲ್ಲಿ ಹಾಗೆ ನಾನು ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಫಸ್ಟು ಡಬಲ್ ಕ್ರೋಶೆಗೆ ನಾನು ಬೀಡ್ ತಗೋತಾ ಇಲ್ಲ ಇವಾಗ ನಾನು ಸೂಜಿ ಮೇಲೆ ಒಂದು ಸತಿ ದಾರ ತಗೋತೀನಿ ಈ ಥರ ಇನ್ಸರ್ಟ್ ಮಾಡಿ ಫಸ್ಟು ಎರಡರಲ್ಲಿ ಒಂದು ಮಾಡ್ಕೋತೀನಿ ಆಮೇಲೆ ಬೀಡನ್ನ ಒಳಗಡೆಗೆ ತಗೊಂಡು ನೋಡಿ ಇಲ್ಲಿ ಬೀಡಿದೆ ಅಲ್ವಾ ಇದನ್ನು ಈ ರೀತಿ ಒಳಗಡೆಗೆ ತಗೊಂಡು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೋತೀನಿ ಮತ್ತೆ ಡಬಲ್ ಕ್ರೋಶೆ ನಾವೇನು ಫಸ್ಟು ಎರಡರಲ್ಲಿ ಒಂದು ಮಾಡಿ ಆಮೇಲೆ ಬೀಡ್ ಹಾಕಿ ಆಮೇಲೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಇಲ್ಲಾಂದರೆ ಡಿಸೈನ್ ಅಷ್ಟು ನೀಟಾಗಿ ಬರೋದಿಲ್ಲ ಬೀಡ್ಸ್ ಎಲ್ಲ ಒಂದೇ ಲೆವೆಲ್ಗೆ ಬರೋ ಥರ ಬರೋದಿಲ್ಲ ಇದು ನೋಡಿ ಫಸ್ಟು ಎರಡರಲ್ಲಿ ಒಂದು ಆಗಿದೆ ಇವಾಗ ಒಂದು ಬೀಡ್ನ ಒಳಗಡೆ ತಗೊಂಡು ಎರಡರಲ್ಲಿ ಒಂದು ಮಾಡ್ಕೋತಾ ಇದ್ದೀನಿ ಮತ್ತು ಇವಾಗ ಡಬಲ್ ಕ್ರೂಶೆ ಸೂಜಿ ಮೇಲೆ ಒಂದು ಸತಿ ದಾರ ತಗೋಬೇಕು ಈ ರೀತಿ ಇನ್ಸರ್ಟ್ ಮಾಡಿ ಫಸ್ಟು ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ಆಮೇಲೆ ಒಂದು ಬೀಡನ್ನ ಒಳಗಡೆ ತಗೊಂಡು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಡಬಲ್ ಕ್ರೂಶೆ ಎರಡರಲ್ಲಿ ಒಂದು ಮತ್ತೆ ಒಂದು ಬೀಡನ್ನ ಒಳಗಡೆ ತಗೊಂಡು ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ನಾನಿಲ್ಲಿ ಸ್ಲೋ ಆಗಿನೇ ತೋರಿಸಿ ಅಂತ ಕೇಳಿದ್ರಿ ಹಾಗಾಗಿ ನಾನು ಅರ್ಥ ಆಗಲಿ ಅಂತ ಸ್ಲೋ ಆಗಿಯೇ ತೋರಿಸ್ತಾ ಇದ್ದೀನಿ ಮತ್ತೆ ಒಂದು ಬೀಡನ್ನ ಒಳಗಡೆಗೆ ತಗೊಂಡು ಡಬಲ್ ಕ್ರೋಶನ ಮಾಡ್ಕೊಳ್ಳಿ ಬೀಡನ್ನ ಒಳಗಡೆಗೆ ತಗೊಂಡು ಡಬಲ್ ಕ್ರೋಶನ ಮಾಡ್ಕೋಬೇಕು ಮತ್ತು ಇವಾಗ ಕೌಂಟ್ ಮಾಡ್ಕೊಳ್ಳಿ ಬೀಡ್ಸ್ ಎಷ್ಟು ಹಾಕಿದ್ದೀವಿ ನಾವು ಅಂತ ನಾಲ್ಕು ಬೀಡ್ ಅಷ್ಟೇ ಆಗಿರೋದು ಇವಾಗ ಮತ್ತೆ ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ ಫಸ್ಟ್ ಎರಡರಲ್ಲಿ ಒಂದು ಮತ್ತೆ ಒಂದು ಬೀಡನ್ನ ಒಳಗಡೆಗೆ ತಗೊಂಡು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ಇವಾಗ ಹಾಕಿ ಡಬಲ್ ಕ್ರೋಶ ಇದು ಲಾಸ್ಟ್ ಡಬಲ್ ಕ್ರೋಶೆ ಮಾಡ್ತಿರೋದು ಇಲ್ಲಿಗೆ ನಾನು ಬೀಡನ್ನ ಹಾಕೋತಾ ಇಲ್ಲ ಹಾಗೆ ಡಬಲ್ ಕ್ರೋಶ ಆರ್ಚ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಟೂ ಚೈನ್ ಹಾಕಿ ಒಂದು ಡಬಲ್ ಕ್ರೋಶೆ ಮಾಡಿದ್ದೆ ಆಮೇಲೆ ಐದು ಬೀಡ್ಸ್ ಹಾಕಿ ಐದು ಡಬಲ್ ಕ್ರೋಶೆ ಮಾಡಿದ್ದು ಆಮೇಲೆ ಲಾಸ್ಟಲ್ಲಿ ಬೀಡ್ ಹಾಕಿದೆ ಡಬಲ್ ಕ್ರೋಶ ಇವಾಗ ಈ ಆರ್ಚ್ ಎಲ್ಲಗೆ ಬರುತ್ತೋ ಅಲ್ಲಗೆ ನೋಡಿ ನಾವೊಂದು ಡಬಲ್ ಕ್ರೋಶೇನ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೋಬೇಡಿ ಆರ್ಚ್ನ ಡಬಲ್ ಕ್ರೋಷೆ ಮಾಡಿ ಮಾಡ್ಕೋಬೇಕು ಮತ್ತೆ ಟೂ ಚೈನ್ ಹಾಕಿ ಮತ್ತು ಒಳಗಡೆಗೆ ನಾವೇನು ಡಬಲ್ ಕ್ರೋಷೆ ಮಾಡಿದ್ವಿ ಅಲ್ವಾ ಅದರೊಳಗಡೆಗೆ ಡಬಲ್ ಕೃಷಿಯನ್ನು ಮಾಡ್ಕೋಬೇಕು ನೋಡಿ ಸ್ಟಾರ್ಟಿಂಗಲ್ಲಿ ನಾನು ಬೀಡನ್ನ ಹಾಕ್ತಾ ಇಲ್ಲ ಹಾಗೆ ಡಬಲ್ ಕ್ರೋಷಿ ಮಾಡಿದ್ದೀನಿ ಇವಾಗ ಐದು ಡಬಲ್ ಕ್ರೂಷೆ ಮಾಡಬೇಕು ಐದು ಡಬಲ್ ಕ್ರೋಶ್ಟ್ಕು ನಾವು ಆ ಬೀಡನ್ನ ಹಾಕಿ ಡಬಲ್ ಕ್ರೋಷೇನ ಮಾಡ್ಕೋಬೇಕು ಕೊನೆ ಡಬಲ್ ಕ್ರೋಷೆ ಮಾತ್ರ ನಾವು ಬೀಡ್ ಹಾಕ್ತೆ ಹಾಗೆ ಮಾಡೋದು ಫ್ರೆಂಡ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವ್ಲಾಗ್ ಚಾನಲ್ದು ಲಿಂಕ್ ಕೊಟ್ಟಿದ್ದೀನಿ ಇವತ್ತು ಒಂದು ಹೊಸ ವ್ಲಾಗ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ ನೀವು ನನ್ನ ವ್ಲಾಗ್ನ ಕೂಡ ಚೆಕ್ ಮಾಡ್ಕೊಬೋದು ಮತ್ತು ರೆಸಿಪೀಸ್ ಕೂಡ ಹಾಕಿದ್ದೀನಿ ರೆಸಿಪೀಸ್ ಕೂಡ ನೀವು ಚೆಕ್ ಮಾಡ್ಕೊಬೋದು ಮತ್ತು ಕೆಲವೊಂದು ಕುಚ್ಚು ಡಿಸೈನ್ ಕೂಡ ಆ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಈ ಈ ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರಿ ಅಲ್ವಾ ಇನ್ನೊಂದು ಚಾನಲ್ಗೂ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಬೀಡನ್ನ ಹಾಕದೆ ಫಸ್ಟು ಎರಡರಲ್ಲಿ ಒಂದು ಮಾಡಬೇಕು ಆಮೇಲೆ ಬೀಡ್ ಹಾಕಿ ಎರಡರಲ್ಲಿ ಒಂದು ಇಲ್ಲಿ ನಾನು ಯೂಸ್ ಮಾಡಿರೋದು ಬಂಚಸಲ್ಲಿ ಬರುತ್ತಲ್ಲ ಬೀಡು ಆ ರೀತಿ ಬೀಡ್ ನಾನು ಯೂಸ್ ಮಾಡಿರೋದು ಈ ಬೀಡ್ ಬಂದು ಟೂ ಎಮ್ ಎಮ್ ಬೀಡು ನಾನು ಯೂಸ್ ಮಾಡಿರೋದು ಇವತ್ತು ಐದು ಬೀಡ್ನ ಹಾಕಿದ್ಮೇಲೆ ಲಾಸ್ಟಲ್ಲಿ ಕೌಂಟ್ ಮಾಡ್ಕೊಳ್ಳಿ ಫಸ್ಟು ಕೌಂಟಿಂಗ್ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಮತ್ತು ಬೀಡ್ಸ್ ನಾವೇನು ಹಾಕ್ತೀವಿ ಅಲ್ವಾ ಬೀಡ್ಸ್ ಕೂಡ ಅಷ್ಟೇ ಪ್ರತಿಯೊಂದು ಆರ್ಚ್ಗೂ ನಾವು ಫೈವ್ ಬೀಡ್ಸ್ ಹಾಕಿದ್ರೆ ಫೈ ಬೀಡ್ಸೇ ಹಾಕಬೇಕು ಆ ರೀತಿ ನಾವು ಡಿಸೈನ್ ಮಾಡ್ಕೋಬೇಕು ಏನಾದರೂ ನಾವು ಒಂದು ಬೀಡ್ನ ಸ್ಕಿಪ್ ಮಾಡಿ ಮಾಡಿದ್ವಿ ಅಂದರೆ ಆರ್ಚ್ನ ಶೇಪೇ ಚೇಂಜ್ ಆಗುತ್ತೆ ಲುಕ್ಕು ಅಷ್ಟೇ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಮತ್ತು ಬೀಡನ್ನ ತಗೊಂಡು ಡಬಲ್ ಕ್ರೋಷನ ಮಾಡ್ತಾಯಿದ್ದೀನಿ ಅಂದರೆ ಲಾಸ್ಟ್ ಎರಡರಲ್ಲಿ ಒಂದು ಇದ್ದೀನಿ ಇವಾಗ ಬೀಡ್ ಹಾಕೋದಿಲ್ಲ ಎರಡು ಕಡೆ ನಾನು ಹಾಗೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡ್ಕೊಂಬಿಡ್ತೀನಿ ನೋಡಿ ಈ ಥರ ಇವಾಗ ನಾನು ಸೂಜಿ ಮೇಲೆ ಸತಿ ದಾರ ತಗೋತೀನಿ ನೋಡಿ ಸೂಜಿ ಮೇಲೆ ಸತಿ ದಾರ ತೊಗೊಂಡು ಎಲ್ಲಿಗೆ ಬರುತ್ತೋ ಈ ಥರ ಸ್ಟ್ರೈಟಾಗಿಟ್ಟು ಡಬಲ್ ಕ್ರೋಶನ ನಾನು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಆರ್ಚ್ಗಳು ಬ್ಯಾಕ್ ಸೈಡಿಂದ ಈ ರೀತಿ ಬರುತ್ತೆ ಫ್ರಂಟಲ್ಲಿ ಈ ರೀತಿ ಬೀಡ್ಸ್ ಕಾಣಿಸುತ್ತೆ ಇಲ್ಲಿ ಲೈಟ್ ಕಲರ್ ನಾನು ಥ್ರೆಡ್ ಯೂಸ್ ಮಾಡಿರೋದು ಅಷ್ಟೊಂದು ಎದ್ದು ಕಾಣಿಸ್ತಾ ಇಲ್ಲ ಆದರೂ ಈ ಕಲರ್ಗೆ ಗೋಲ್ಡ್ ಕಲರ್ ಬೀಡು ತುಂಬಾ ಮ್ಯಾಚಿಂಗ್ ಆಗಿ ಲುಕ್ಕಾಗಿ ಕಾಣಿಸ್ತಾ ಇದೆ ನೋಡಿ ಇದೇ ರೀತಿ ಫುಲ್ ಎಂಡ್ವರೆಗೂ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್ ಇದು ಫುಲ್ ಎಂಡ್ವರೆಗೂ ಆಗಿದೆ ನೋಡಿ ಇದು ಡಿಸೈನ್ ಬ್ಯಾಕ್ ಸೈಡಿಂದ ಸ್ಟಾರ್ಟ್ ಮಾಡಿದಲ್ವಾ ಇವಾಗ ಫ್ರಂಟಲ್ಲಿ ಇದು ಈ ಥರ ಕಾಣಿಸುತ್ತೆ ಡಿಸೈನ್ ಇದು ನೋಡಿ ತುಂಬ ಚೆನ್ನಾಗಿ ಕಾಣಿಸಿದೆ ಎಲ್ಲ ಬೀಡ್ಗಳು ಒಂದೇ ಲೆವೆಲಲ್ಲೇ ಇದೆ ಎಲ್ಲೂ ಹೆಚ್ಚು ಕಡಿಮೆ ಆಗಿಲ್ಲ ಒಂದು ಮೇಲೆ ಒಂದು ಕೆಳಗಡೆ ಈ ರೀತಿ ಆಗಿಲ್ಲ ಬೀಟ್ಸು ನೋಡಿ ಹತ್ತಿರದಿಂದಾನೇ ತೋರಿಸ್ತಾ ಇದ್ದೀನಿ ಒಂದೇ ಲೆವೆಲಲ್ಲೇ ಕೂತಿದೆ ಬೀಟ್ಸು ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ಇಲ್ಲಿ ನಾವು ಟೂ ಚೈನ್ ಹಾಕಿದ್ವಿ ಅಲ್ವಾ ನೋಡಿ ಇಲ್ಲಿ ಟೂ ಚೈನ್ ಹಾಕಿದ್ವಿ ಅಲ್ವಾ ಅಲ್ಲಿಗೆ ದಾರನ ಈ ರೀತಿ ಒಳಗಡೆಗೆ ಎಳ್ಕೊಂಡು ನಾನು ಗಂಟ್ಗಳನ್ನ ಹಾಕೋತೀನಿ ಅಂದರೆ ಸ್ಟಾರ್ಟಿಂಗ್ ಬೇಸ್ ಲೈನ್ಗೆ ನಾನು ಲಾಕ್ ಮಾಡಬೇಕಾದ್ರೆ ಇದೇ ರೀತಿ ನಾನು ಲಾಕ್ ಮಾಡಿಕೊಂಡಿದ್ದು ಈ ರೀತಿ ದಾರಾನ ಹೊರಗಡೆ ತಗೊಂಡು ನಾರ್ಮಲ್ ಗಂಟ್ಗಳನ್ನೇನು ಹಾಕ್ತೀವಿ ಅಲ್ವಾ ಅದೇ ರೀತಿ ಗಂಟುಗಳನ್ನ ಹಾಕ್ಕೋಬೇಕು ನೋಡಿ ಈ ರೀತಿ ಎರಡು ಗಂಟುಗಳು ಬೇಡ ಮೂರು ಗಂಟುಗಳನ್ನ ಹಾಕಿ ಟೈಟಾಗಿ ಹಾಕಿಟ್ಕೋಬೇಕು ಟೈಟಾಗಿಯೇ ಗಂಟುಗಳನ್ನ ಹಾಕಿ ಈ ಗಂಟುಗಳನ್ನೇನು ಹಾಕ್ತೀವಿ ಅಲ್ವಾ ಈ ಗಂಟುಗಳ ಮೇಲೇ ನಿಂತಿರುತ್ತೆ ನಾವು ಮಾಡೋ ಡಿಸೈನ್ಸು ಮತ್ತು ಇವಾಗ ಗಂಟುಗಳು ಹಾಕಿ ಆದಮೇಲೆ ಸೇಮ್ ಲೂಪ್ಗೆ ನೀಡಲ್ಲನ್ನ ಹಾಕಿ ಒಂದು ಚೈನ್ನ ಹಾಕೋತೀನಿ ನೋಡಿ ಸೇಮ್ ಲೂಪ್ಗೆ ನೀಡನ್ನ ಹಾಕಿ ದಾರ ಈ ರೀತಿ ಒಳಗಡೆ ತಗೊಂಡು ಒಂದು ಚೈನ್ನ ಹಾಕ್ಕೋಬೇಕು ಅಂದರೆ ಲಾಕ್ ಮಾಡ್ಕೋಬೇಕು ಇವಾಗ ಲಾಕ್ ಮಾಡಿ ಆದಮೇಲೆ ಟೂ ಚೈನ್ಸ್ ಹಾಕೋತೀನಿ ಒನ್ ಟೂ ಟೂ ಚೈನ್ಸ್ ಹಾಕಿ ಸೂಜಿ ಮೇಲೆ ಒಂದು ಸತಿ ದಾರ ತಗೋಬೇಕು ಇದನ್ನು ಎರಡು ಆರ್ಚ್ಗಳನ್ನ ಮಧ್ಯ ಇಲ್ಲಿಗೆ ನಾನು ಹಾಕಿ ಡಬಲ್ ಕ್ರೋಶನ ಮಾಡ್ಕೋತಾಯಿದ್ದೀನಿ ನೋಡಿ ಈ ರೀತಿ ಎರಡು ಆರ್ಚ್ನ ಮಧ್ಯೆ ನಾವು ಡಬಲ್ ಕ್ರೋಶೇನ ಮಾಡ್ಕೋಬೇಕು ಡಬಲ್ ಕ್ರೋಶೆ ಮಾಡ್ಕೋಬೇಕಾದ್ರೆ ನೋಡಿ ಮತ್ತೆ ತೋರಿಸ್ತೀನಿ ಸ್ವಲ್ಪ ಈ ರೀತಿ ಮೇಲೆ ಎಳ್ಕೋಬೇಕು ಆವಾಗ ಆರ್ಚ್ ಶ್ರಿಂಕ್ ಆಗೋದಿಲ್ಲ ಆ ರೀತಿ ಬರುತ್ತೆ ಮತ್ತೆ ಇವಾಗ ಟೂ ಚೈನ್ ಹಾಕಿ ನಾವು ಬೇಸ್ ಲೈನ್ಗೆ ಯಾವ ರೀತಿ ಮಾಡ್ಕೊಂಡ್ವಿ ಅಲ್ವಾ ಸ್ಲ್ಯಾಂಟಿಂಗ್ ಆರ್ಚಸ್ಸು ಅದೇ ರೀತಿ ನೆಕ್ಸ್ಟ್ ಲೇಯರ್ಗೂ ನಾವು ಮಾಡ್ಕೋಬೇಕು ನೋಡಿ ಇವಾಗ ಬೀಡನ್ನ ಹಾಕದೇ ನಾನು ಫಸ್ಟು ಡಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಟೂ ಚೈನ್ ಹಾಕಿ ಒಂದು ಡಬಲ್ ಕ್ರೋಶೆ ಮಾಡ್ತೀವಲ್ವ ಅಲ್ಲಿಗೆ ಬೀಡನ್ನ ಹಾಕಿಲ್ಲ ಇವಾಗ ನಾನು ಸೂಜಿ ಮೇಲೆ ಒಂದು ಸತಿ ದಾರ ತಗೋತೀನಿ ಈ ರೀತಿ ಇನ್ಸರ್ಟ್ ಮಾಡಿ ಫಸ್ಟು ಎರಡರಲ್ಲಿ ಒಂದು ಮಾಡ್ಕೋತೀನಿ ಇವಾಗ ಒಂದು ಬೀಡ್ನ ಒಳಗಡೆ ತಗೋತೀನಿ ಇವಾಗ ಎರಡರಲ್ಲಿ ಒಂದು ಮಾಡ್ಕೋತೀನಿ ಇಲ್ಲೂ ಅಷ್ಟೇ ಫೈವ್ ಬೀಡ್ಸ್ ಬರೋ ಥರ ನಾವು ಸ್ಲ್ಯಾಂಟಿಂಗ್ ಆರ್ಚನ್ನ ಮಾಡ್ಕೋಬೇಕು ನಾವು ಆ ಥರ ಕೌಂಟ್ ಮಾಡ್ತೀವಿ ಅಂತ ಅಂದರೆ ಒಂದೊಂದು ಸ್ಲ್ಯಾಂಟಿಂಗ್ ಆರ್ಚಲ್ಲಿ ನಾವು ಏಳು ಡಬಲ್ ಕ್ರೋಶೆಟ್ನ ಮಾಡಿರ್ತೀವಿ ಅದರಲ್ಲಿ ಫಸ್ಟು ಡಬಲ್ ಕ್ರೋಶೇನ ನಾವು ಹಾಗೆ ಮಾಡಿರ್ತೀವಿ ಬೀಡ್ನ ಹಾಕಿರೋದಿಲ್ಲ ಆಮೇಲೆ ಇನ್ನೇನು ಐದು ಡಬಲ್ ಕ್ರೋಶೆ ಮಾಡ್ತೀವಲ್ವ ಐದು ಡಬಲ್ ಕ್ರೋಶೆಗೂ ನಾವು ಬೀಡ್ನ ಹಾಕಿ ಮಾಡಿರ್ತೀವಿ ಆಮೇಲೆ ಲಾಸ್ಟ್ ಡಬಲ್ ಕ್ರೋಶೆಗೆ ಬೀಡ್ನ ಹಾಕೋದಿಲ್ಲ ಆವಾಗ ಆ ರೀತಿ ನಾವು ಮಾಡಿಕೊಂಡಾಗ ಆರ್ಚ್ನ ಶೇಪ್ ನೀಟಾಗಿ ಬರುತ್ತೆ ಲಾಸ್ಟಲ್ಲೂ ನಾವು ಬೀಡ್ನ ಹಾಕಿ ಡಬಲ್ ಕೃಷಿ ಮಾಡಿ ಡೈರೆಕ್ಟ್ ಲಾಕ್ ಮಾಡಿದ್ರೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಸೊ ಹಾಗಾಗಿ ನಾನು ಆರ್ಚ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಬೀಡ್ನ ಹಾಕದೆ ಡಬಲ್ ಕೃಷಿ ಮಾಡಿರ್ತೀನಿ ಮತ್ತು ಆರ್ಚ್ನ ಎಂಡ್ ಮಾಡಬೇಕಾದ್ರೂ ಒಂದು ಡಬಲ್ ಕೃಷಿ ಮಾಡಿ ನಾನು ಆರ್ಚ್ನ ಎಂಡ್ ಮಾಡ್ಕೋತೀನಿ ಇದು ಒಂದು ಟಿಪ್ ಅಂತಲೇ ತಗೊಳ್ಳಿ ಈ ಡಿಸೈನ್ಗೆ ಫಸ್ಟ್ ಎರಡರಲ್ಲಿ ಒಂದು ಮತ್ತು ಬೀಡ್ನ ತಗೊಳ್ಳಿ ಆಮೇಲೆ ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ಇಲ್ಲೂ ಅಷ್ಟೇ ನಾವು ಬೇಸ್ಲೈನ್ಗೆ ಸ್ಟ ಸ್ಲ್ಯಾಂಟಿಂಗ್ ಆರ್ಚ್ ಮಾಡೋದಕ್ಕೆ ಎಷ್ಟು ಡಬಲ್ ಕ್ರೋಶೆ ಮತ್ತು ಎಷ್ಟು ಬೀಡನ್ನ ಹಾಕಿದ್ವಿ ಅಲ್ವಾ ಅದೇ ರೀತಿ ಹಾಕ್ಕೋಬೇಕು ಹಾಕೊಂಡಾದಮೇಲೆ ಕೊನೆಯದಾಗಿ ನೆಕ್ಸ್ಟು ಎರಡು ಆರ್ಚ್ಗಳನ್ನ ಮಧ್ಯಕ್ಕೆ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು ಇದು ಆರ್ಚ್ ಎಂಡ್ ಆಗೋ ಥರನೂ ಆಗುತ್ತೆ ಮತ್ತು ನೆಕ್ಸ್ಟ್ ಸ್ಟೆಪ್ಗೆ ಇದು ಇದು ಕೂಡ ಆಗುತ್ತೆ ನೋಡಿ ಫ್ರಂಟಿಂದ ಈ ರೀತಿ ಕಾಣಿಸ್ತಾ ಇದೆ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಫ್ರಂಟಿಂದ ಅಂತೂ ನಾನು ಫುಲ್ಲು ಡಿಸೈನ್ ಮಾಡಿ ನಾನು ಫೈನಲ್ ಲುಕ್ ತೋರಿಸ್ತೀನಲ್ಲ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕಾಣಿಸುತ್ತೆ ಡಿಸೈನು ಅಂತ ಹೇಳಿ ಮತ್ತು ಟೂ ಚೈನ್ ಹಾಕ್ಕೊಂಡು ಫೈ ಡಬಲ್ ಕ್ರೋಶೆ ಮಾಡ್ಕೋಬೇಕು ಫೈ ಡಬಲ್ ಕ್ರೋಶೆ ಆ ಕಡೆ ಸೈಡು ಮತ್ತು ಈ ಕಡೆ ಸೈಡಲ್ಲಿ ಅಂದರೆ ಎಂಡಿಂಗು ಮತ್ತು ಸ್ಟಾರ್ಟಿಂಗಲ್ಲಿ ಒಂದು ಡಬಲ್ ಕ್ರೋಶನ ಬೀಡ್ ಹಾಕದೆ ಮಾಡ್ಕೋಬೇಕು ನಾನೇನು ಫಸ್ಟು ಲೇಯರ್ ಮಾಡಿದೆ ಅಲ್ವಾ ಅಂದರೆ ಸಿಲ್ವರ್ ಕಲರಲ್ಲಿದೆ ಲೈಟ್ ಸಿಲ್ವರ್ ಇದೆ ಅದು ಕಲರು ಆ ಕಲರಲ್ಲಿ ನಾನು ಮಾಡಿದೆ ಅಲ್ವಾ ಫಸ್ಟ್ ಅಂದರೆ ಫಸ್ಟ್ ಲೈನು ಅದನ್ನೇ ಒಂದು ಡಿಸೈನ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು ಯಾರಿಗೆ ಕುಚ್ಚು ಇಷ್ಟ ಆಗೋದಿಲ್ಲ ಆ ಡಿಸೈನ ನೀವು ಕೊಟ್ಟರೆ ಸೊ ಅದು ಕೂಡ ಡಿಸೈನ್ ಒಂದು ಡಿಸೈನ್ ಆಗುತ್ತೆ ನಿಮ್ಗಿನ್ನೂ ಗ್ರ್ಯಾಂಡ್ ಬೇಕು ಅಂದರೆ ನೆಕ್ಸ್ಟ್ ಲೇಯರ್ ಇವಾಗ ನಾನು ಮಾಡ್ತಾ ಇದ್ದೀನಿ ಅಲ್ವಾ ಅದನ್ನು ಮಾಡಿ ನೀವು ಕೊಡ್ಬೋದು ಮತ್ತು ಡಬಲ್ ಕೃಷಿಯನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನಾನು ವೀಡಿಯೋ ಶೂಟ್ ಮಾಡೋದಕ್ಕೆ ಏನು ಬೀಡ್ಸ್ ಎಲ್ಲ ಯೂಸ್ ಮಾಡ್ತೀನಲ್ವ ಬೀಡ್ಸ್ ಆಗಿರ್ಬೋದು ನೀಡಲ್ಸ್ ಆಗಿರ್ಬೋದು ಥ್ರೆಡ್ ಆಗಿರ್ಬೋದು ಇದನ್ನೆಲ್ಲ ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಮತ್ತು ಜೊತೆಗೆ ಶಾಪ್ನ ಡೀಟೇಲ್ಸ್ ಮತ್ತು ಶಾಪ್ನ ಅಡ್ರೆಸ್ ಕೂಡ ನಾನು ಕೊಟ್ಟಿರ್ತೀನಿ ಸೊ ನೀವು ಡೈರೆಕ್ಟಾಗಿ ಶಾಪ್ನ ಕೂಡ ವಿಸಿಟ್ ಮಾಡ್ಕೋಬೋದು ಇಲ್ಲಾಂದರೆ ಶಾಪ್ನ ವೆಬ್ಸೈಟ್ ನಾನು ಕೊಟ್ಟಿರ್ತೀನಿ ವೆಬ್ಸೈಟಲ್ಲಿ ನೀವು ಬೀಡ್ಸ್ನ ಪರ್ಚೇಸ್ ಮಾಡ್ಬೋದು ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಬೀಟ್ಸು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನಾನು ಆಲ್ಮೋಸ್ಟ್ ಅಲ್ಲಿಂದನೇ ತರಿಸ್ಕೊಳ್ಳೋದು ಬೀಡು ನೀವು ಆನ್ಲೈನಲ್ಲಿ ಕೂಡ ಬೀಡನ್ನ ಆರ್ಡರ್ ಮಾಡ್ಬೋದು ಕರ್ನಾಟಕದ ಒಳಗಡೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇರುತ್ತೆ ನೀವು ಚೆಕ್ ಮಾಡ್ಕೋಬೋದು ಬೀಟ್ಸು ಬೀಟ್ಸ್ ಒಂದೇ ಅಲ್ಲ ಥ್ರೆಡ್ ಆಗಿರ್ಬೋದು ಟೈಲರಿಂಗ್ ಮೆಟೀರಿಯಲ್ಸು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಆ್ಯಂಟಿಕ್ ಬೀಟ್ಸು ಎಲ್ಲ ಪ್ರತಿಯೊಂದು ಸಿಗುತ್ತೆ ಆ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಬೋದು ಆರಿ ರಿಲೇಟೆಡ್ ಮೆಟೀರಿಯಲ್ಸ್ ಕೂಡ ಸಿಗುತ್ತೆ ನೋಡಿ ಮತ್ತೆ ಇವಾಗ ನೆಕ್ಸ್ಟು ಎರಡು ಆರ್ಚ್ಗಳ ಮಧ್ಯೆ ನಾನು ಡಬಲ್ ಕ್ರೋಶೇನ ಮಾಡ್ಕೊಂಡಿದ್ದೀನಿ ಇವಾಗ ಆ ಡಬಲ್ ಕ್ರೋಶೆ ಒಳಗಡೆಗೆ ನಾವು ಡಬಲ್ ಕ್ರೋಶೇನ ಮಾಡ್ಕೊಳ್ಳೋದು ಫಸ್ಟು ಟೂ ಚೈನ್ ಹಾಕೋಬೇಕು ಆಮೇಲೆ ಒಂದು ಡಬಲ್ ಕ್ರೋಶೆ ನೋಡಿ ಟೂ ಚೈನ್ ಹಾಕಿ ಅದೇ ಡಬಲ್ ಕ್ರೋಷೆಗೆ ಒಂದು ಡಬಲ್ ಕ್ರೋಶೆ ಇವಾಗ ಸೇಮ್ ಡಬಲ್ ಕ್ರೋಶೆಗೆ ಇನ್ನೊಂದು ಡಬಲ್ ಕ್ರೋಶೆ ನೋಡಿ ಸೂಜಿ ಮೇಲೆ ಸತಿ ದಾರ ತಗೊಳ್ಳಿ ಡಬಲ್ ಕ್ರೋಶಗೆ ನಾವು ಇನ್ಸರ್ಟ್ ಮಾಡಿ ಫಸ್ಟು ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ಆಮೇಲೆ ಒಂದು ಬೀಡ್ನ ಒಳಗಡೆ ತಗೊಂಡು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತು ಸೇಮ್ ಪ್ರೊಸೀಜರ್ನೇ ಫಾಲೋ ಮಾಡಿ ಇಲ್ಲಿ ಬೀಡ್ನ ನಾವು ಹಾಕ್ತೀವಲ್ವಾ ಅದ್ರ ಲುಕ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈಸಿಯಾಗಿ ಕೂಡ ಇದೆ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ತುಂಬ ಟ್ರಿಕಿ ಅಂತ ಅನ್ಸೋದಿಲ್ಲ ಡಿಸೈನ್ ಇದು ಬಟ್ ಒಳ್ಳೆ ಲುಕ್ ಕೂಡ ಕೊಡುತ್ತೆ ಸ್ಯಾರಿಗೆ ನಾವು ಕಲರ್ ಕಾಂಬಿನೇಷನ್ ಮೇಲೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೆಲವೊಂದು ಸತಿ ಲೈಟ್ ಆ್ಯಂಡ್ ಡಾರ್ಕ್ ಮಿಕ್ಸ್ ಇದ್ದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಒಂದು ಸತಿ ಟ್ರೈ ಮಾಡಿ ಡಿಸೈನು ಆ್ಯಕ್ಚುಲಿ ಈ ಡಿಸೈನ್ ನಾನು ಅಪ್ಲೋಡ್ ಮಾಡಿಲ್ಲ ನನ್ನ ಚಾನಲಲ್ಲಿ ಇದು ಫಸ್ಟ್ ಟೈಮ್ ಅಪ್ಲೋಡ್ ಮಾಡ್ತಾ ಇರೋದು ಮತ್ತು ಇವಾಗ ನೆಕ್ಸ್ಟ್ ಎರಡು ಆರ್ಚ್ಗಳ ಮಧ್ಯ ಒಂದು ಡಬಲ್ ಕ್ರೋಶನ್ನು ಮಾಡ್ಕೋತಾ ಇದ್ದೀನಿ ನೋಡಿ ಇದು ಬ್ಯಾಕ್ ಸೈಡು ಸೀರೆ ಬ್ಯಾಕ್ ಸೈಡು ಫ್ರಂಟ್ ಸೈಡಿಂದ ಈ ರೀತಿ ಕಾಣಿಸ್ತಾ ಇದೆ ಡಿಸೈನು ನೋಡಿ ಒಂದ್ರ ಮೇಲೆ ಒಂದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್ ಇದು ಬೀಡ್ಸ್ ಎಲ್ಲ ಒಂದೇ ಲೆವೆಲ ಕೂತಿರೋ ಥರ ಇದೆ ಇದು ಬ್ಯಾಕ್ ಸೈಡು ಇದೇ ರೀತಿ ಫುಲ್ಲು ಎಂಡ್ವರೆಗೂ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್ ಫುಲ್ಲು ಎಂಡ್ವರೆಗೂ ಆಗಿದೆ ಡಿಸೈನು ಇದಕ್ಕೆ ಇವಾಗ ನಾನು ಕುಚ್ನ ಹಾಕೋದು ತೋರಿಸ್ತೀನಿ ನೋಡಿ ಇಲ್ಲಿ ನೀಡಲ್ಗೆ ದಾರ ಹಾಕಿಟ್ಕೊಂಡಿದ್ದೀನಿ ಇವಾಗ ಒಂದು ತ್ರೀ ಎಮ್ ಎಮ್ ಗೋಲ್ಡ್ ಬೀಡ್ನ ತಗೋತಾ ಇದ್ದೀನಿ ಮತ್ತು ಜೊತೆಗೆ ಒಂದು ಬೀಡ್ನ ಕ್ಯಾಪ್ ತೊಗೊತಾ ಇದ್ದೀನಿ ಮತ್ತು ಇದು ಬಂಚಸ್ ನಾನು ಏನು ಅವಾಗಲೇ ಮಾಡಿ ತೋರಿಸ್ದೆ ಅಲ್ವಾ ಈ ಕುಚ್ಚನ್ನ ಕೂಡ ತಗೊಂಡಿದ್ದೀನಿ ಇವಾಗ ಫಸ್ಟು ಇಲ್ಲಿ ನೀಡಲ್ಗೆ ನಾನು ಸ್ಮಾಲ್ ಬೀಡ್ ಅಂದರೆ ತ್ರೀ ಎಮ್ ಎಮ್ ಬೀಡನ್ನ ನಾನು ತೊಗೊಂಡಿರೋದು ಇನ್ಸರ್ಟ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಎರಡೂ ಥ್ರೆಡ್ನ ಒಳಗಡೆ ಈ ಥರ ಎರಡೂ ಥ್ರೆಡ್ನ ಮಧ್ಯಕ್ಕೆ ನೀಡಲ್ನ ಹಾಕಿ ನೀಡಲ್ನ ಹೊರಗಡೆಗೆ ತಗೊಳ್ಳಿ ಇವಾಗ ಬೀಡು ಬಿದ್ದೋಗೋದಿಲ್ಲ ದಾರದ ಒಳಗಡೆ ಇರುತ್ತೆ ಇವಾಗ ಇದಕ್ಕೆ ಬಂಚಸ್ಗೆ ಹಾಕ್ಕೋಬೇಕು ನಾವು ಈ ಬೀಡನ್ನ ಅಂದರೆ ಬಂಚಸ್ ಅಂದರೆ ಕುಚ್ಚು ನಾವೇನು ಮಾಡ್ಕೊಂಡಿರ್ತೀವಲ್ಲ ಲಾಲಿಪಾಪ್ ಅಂತ ಹೇಳ್ತೀವಿ ಇದ್ರ ಮಿಡಲ್ಗೆ ನೀಡಲ್ನ ಹಾಕಿ ಹೊರಗಡೆಗೆ ತಗೋಬೇಕು ಆವಾಗ ಬೀಡು ಹೋಗಿ ಸೆಕ್ಯೂರ್ ಆಗುತ್ತೆ ಇವಾಗ ಇದಕ್ಕೆ ನಾನು ಕ್ಯಾಪ್ನ ತೊಗೋತಾ ಇದ್ದೀನಿ ಬೀಡ್ನ ಕ್ಯಾಪ್ ಇದನ್ನ ಕೂಡ ತೊಗೋಬೇಕು ನೋಡಿ ಇದು ಕ್ಯಾಪ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದು ಇವಾಗ ಇನ್ನೊಂದು ಸ್ಮಾಲ್ ಬೀಡನ್ನ ನಾನು ತಗೋತಾ ಇದ್ದೀನಿ ಸ್ಮಾಲ್ ಬೀಡನ್ನ ಕೂಡ ತಗೋತಾ ಇದ್ದೀನಿ ನೋಡಿ ಈ ರೀತಿ ಮಾಡ್ಕೋಬೇಕು ಫಸ್ಟು ಕ್ಯಾಪು ಅದ್ರ ಮೇಲೆ ಸ್ಮಾಲ್ ಬೀಡು ಕ್ಯಾಪ್ನ ಕೆಳಗಡೆಗೆ ಲಾಲಿಪಾಪ್ ಇವಾಗ ಇಲ್ಲಿ ನಾನು ಇದನ್ನು ಅಟ್ಯಾಚ್ ಮಾಡ್ತೀನಿ ಸ್ಯಾರಿಗೆ ನೋಡಿ ಇಲ್ಲಿ ಫೈ ಫೈ ಗ್ಯಾಪಲ್ಲಿ ನಾವು ಮಾಡ್ಕೋಬೇಕು ಅಂದರೆ ಫೈ ಆರ್ಚ್ನ ಬಿಟ್ಟು ನಾವು ಮಾಡ್ಕೋಬೇಕು ಇವಾಗ ನಾನು ಗ್ರಿಪ್ ಇಟ್ಕೊಳ್ಳೋದನ್ನು ತೋರಿಸ್ತೀನಿ ನೋಡಿ ಎಡಗಡೆ ಕೈಯಲ್ಲಿ ನಾನು ಯಾವ ರೀತಿ ಗ್ರಿಪ್ ಇಟ್ಕೋತೀನಿ ಅಂತ ಹೇಳಿ ಟೈಟಾಗಿ ಈ ರೀತಿ ಇಟ್ಕೋಬೇಕು ಇಲ್ಲ ಅಂದರೆ ಅದು ನಾವೇನು ಕುಚ್ ಹಾಕ್ತಿದ್ದೀವಿ ಅಲ್ವಾ ಅದು ಲೂಸ್ ಆಗಿಬಿಡುತ್ತೆ ನೋಡಿ ಈ ಥರ ಇಟ್ಕೋಬೇಕು ಎಡಗಡೆ ಕೈಯಲ್ಲಿ ಇವಾಗ ಮತ್ತೆ ನೀಡನ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೋತೀನಿ ನಾನು ಫಸ್ಟು ಅಲ್ಲಿ ಆರ್ಚ್ ಅಂದರೆ ನಾವು ಗ್ರೀನ್ ಲೇಯರ್ಗೆ ನೀಡನ್ನ ಹಾಕಿ ಇನ್ಸರ್ಟ್ ಮಾಡ್ಕೋಬೇಕು ಈ ರೀತಿ ಟೈಟಾಗಿ ಎಳ್ಕೋಬೇಕು ಎಳ್ಕೊಂಡ್ರೆ ಮೇಲೆ ಕೂತ್ಕೊಳ್ಳುತ್ತೆ ಮತ್ತೆ ಇವಾಗ ಸೇಮ್ ಗ್ರಿಪ್ ಬಿಡಬಾರ್ದು ನಮ್ಮ ಲೆಫ್ಟ್ ಹ್ಯಾಂಡನ್ನೇನು ಹಿಡ್ಕೊಂಡಿದ್ದೀವಿ ಅಲ್ವಾ ಮತ್ತೆ ನೀಡನ್ನ ಹಾಕಿ ನಾವು ನಾಟ್ನ ಹಾಕ್ಕೊಳ್ಳೋಣ ಎರಡರಿಂದ ಮೂರು ನಾಟ್ಗಳನ್ನ ಹಾಕ್ಕೋಬೇಕು ನಾಟ್ಗಳನ್ನ ಹಾಕಿ ಎರಡು ಆರ್ಚ್ನ ಮಧ್ಯಕ್ಕೆ ನೀಡನ್ನ ಹಾಕೋಣ ಇವಾಗ ನೀಡನ್ನ ಹಾಕಿ ಇವಾಗ ಇಲ್ಲಿಗೆ ನಾಟ್ನ ಮಾಡ್ಕೋಬೇಕು ನಾಟ್ ಮಾಡ್ಕೊಳ್ಳೋ ಪ್ರೊಸೀಜರು ಒಬ್ಬೊಬ್ಬರು ಮಾಡೋದು ಒಂದೊಂದು ರೀತಿ ಇರುತ್ತೆ ನಾನು ಮಾಡೋದು ಇದೇ ಥರ ನೀವು ನಾನು ಹಾಕೋ ರೀತಿ ನಾಟನ್ನ ಹಾಕಬೇಕು ಅಂತೇನಿಲ್ಲ ನಿಮಗೆ ಯಾವ ರೀತಿ ಕನ್ವೀನಿಯೆಂಟ್ ಅನಿಸುತ್ತೋ ನಾಟು ಆ ಥರ ಹಾಕಿ ಸ್ಮಾಲ್ ಬೀಡಿಂದ ನೀಡಲ್ನ ಹಾಕಿ ದಾರನ ಹೊರಗಡೆ ತಗೊಳ್ಳೋಣ ಇವಾಗ ದಾರನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಕುಚ್ಚು ಇದನ್ನು ಅಟ್ಯಾಚ್ ಮಾಡಿ ಆಗಿದೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಡಿಸೈನು ಇದಕ್ಕೆ ಎಲ್ಲ ಕುಚ್ಗಳನ್ನೂ ಹಾಕಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ನಾನು ತೋರಿಸ್ತೀನಿ ಫುಲ್ಲು ಸ್ಯಾರಿ ಕಂಪ್ಲೀಟ್ ಮಾಡಿ ನಾನು ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್ ಡಿಸೈನ್ ಕಂಪ್ಲೀಟ್ ಆಗಿದೆ ಕುಚ್ಚುಗಳೆಲ್ಲ ಕಟ್ಟಿ ಆಗಿದೆ ಐದೈದು ಆರ್ಚ್ಗಳನ್ನ ಸ್ಕಿಪ್ ಮಾಡಿ ನಾನು ಕುಚ್ಗಳನ್ನ ಕಟ್ಟಿರೋದು ಈ ಡಿಸೈನ್ಗೆ ನಾವು ಹದಿನೆಂಟು ಕುಚ್ಗಳನ್ನ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತ ಅಂದರೆ ನೈನ್ ಫಿಫ್ಟಿಯಿಂದ ತೌಸಂಡ್ ಟೂ ಫಿಫ್ಟಿವರೆಗೂ ಈ ಡಿಸೈನ್ಗೆ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್ ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾರದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೀಟ್ಸ್ ಏನಾದರೂ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಶಾಪ್ನ ಡೀಟೇಲ್ಸು ಮತ್ತು ಅವ್ರದ್ದು ಆನ್ಲೈನ್ನಲ್ಲಿ ಪರ್ಚೇಸ್ ಮಾಡ್ಬೋದು ಅದರ ಡೀಟೇಲ್ಸ್ ಕೂಡ ನಾನು ಕೊಟ್ಟಿರ್ತೀನಿ ಅಲ್ಲಿ ನೀವು ಚೆಕ್ ಮಾಡ್ಕೊಬೋದು ಕವಿತಾ ಎಂಟರ್ಪ್ರೈಸಸ್ ಅಂತ ಹೇಳಿ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಒಂದು ಸತಿ ಲೈಕ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ನಾನು ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು